ನಿಕ್ಕು ಕೋರ್ನ ಬಿಲ್ಡ್ ಅಪ್ರೂ ವೇಸ್ಟ್ ಆಂಡ್ ಒಂದೇ ಗರ್ಸಿನ ಬಾತ್ ಏಯ್ ಗರ್ಸಿನ ಬಾತ್ ಇರ್ನಿದೆ ಹೆಲ್ತ್ ಕುಳ್ಳದನ ಈ ಪಿಲಿ ಬಾಲಿ ಯಮುನಕಲ ಅದ ನಿನ್ನ ಮಂಡೆಡು ಎಂಗಲು ಚಾಲಿ ಪೋಲಿಲ ಚಂಡಿ ಕೋರಿಲ ಅರೆ ಮರ್ಲರ ಜಗರ ಬಾಜಿಲ ಎಂಗಲು ಒರಿ ಎರಡು ದೋರಿ ಅಸಲ್ ದೇ ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್ ಮನೆ ಅಪಾರ್ಟ್ಮೆಂಟ್ ಹಾಗೂ ಕಮರ್ಷಿಯಲ್ ಬಿಲ್ಡಿಂಗ್ ಗಳ ಓವರ್ ಹೆಡ್ ಮತ್ತು ಸಂಪ್ ಟ್ಯಾಂಕ್ ಕ್ಲೀನ್ ಮಾಡಲು ಕರೆ ಮಾಡಿ ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್ ಬನ್ಸ್ ಹಾಸ್ಟೆಲ್ ಮಂಗಳೂರು ದೂರವಾಣಿ ಸಂಖ್ಯೆ 9008555333 ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೇಗಸ್ ಫಿಲ್ಮ್ಸ್ ಲಾಂಛನದಲ್ಲಿ ತಯಾರಾಗಿ ಹಿರಿಯ ಸಾಹಸ ನಿರ್ದೇಶಕ ರಾಮ್ ಶೆಟ್ಟಿ ಇವರ ನಿರ್ದೇಶನದಲ್ಲಿ ರೋಷನ್ ವೇಗಸ್ ನಿರ್ಮಾಣದ ಯೆರೆಗಾವಿಯ ಕಿರಿಕಿರಿ ತುಳು ಸಿನಿಮಾ ಇಂದು ಜಿಲ್ಲಾದ್ಯಂತ ಬಿಡುಗಡೆಗೊಂಡಿದೆ. ಯೆರೆಗಾವಿಯ ಕಿರಿಕಿರಿ ಸಿನಿಮಾದ ಬಿಡುಗಡೆ ಕಾರ್ಯಕ್ರಮ ಮಂಗಳೂರಿನ ಬಿಗ್ ಸಿನಿಮಾಸ್ನಲ್ಲಿ ನಡೆಯಿತು. ಯೆರೆಗಾವಿಯ ಕಿರಿಕಿರಿ ಸಿನಿಮಾಕ್ಕೆ 40 ದಿನಗಳ ಕಾಲ ಚಿತ್ರೀಕರಣ ನಡೆದಿದ್ದು ಸಿನಿಮಾವನ್ನು ಉಡುಪಿ ಹಾಗೂ ಬ್ರಹ್ಮಾವರದ ಪರಿಸರದಲ್ಲಿ ಚಿತ್ರೀಕರಿಸಲಾಗಿದೆ. ಯೆರೆಗಾವಿಯ ಕಿರಿಕಿರಿ ಸಿನಿಮಾದಲ್ಲಿ ಕುಶಲ್ ದರಸೆ ನವೀನ್ ಡಿ ಪಡೀಲ್, ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್, ರೋಷನ್ ವೇಗಸ್, ಶ್ರದ್ಧಾ ಸಾಲ್ಯಾನ್, ಪ್ರದೀಪ್ ಚಂದ್ರ, ಹರೀಶ್ ವಾಸು ಶೆಟ್ಟಿ, ಸಾಯಿ ಕೃಷ್ಣ ಕುಡ್ಲಾ, ಉಮೇಶ್ ಮಿಜಾರ್, ಸುಂದರ್ ರೈ ಮಂದಾರ, ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ಹಾಗೂ ಸರೋಜಿನಿ ಶೆಟ್ಟಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರೊಂದಿಗೆ ದಿನೇಶ್ ಶೆಟ್ಟಿಗಾರ್, ಪಿಂಕಿ ರಾಣಿ, ಶೇಖರ್ ಭಂಡಾರಿ, ರಘು ಪಾಂಡೇಶ್ವರ್, ಪವಿತ್ರ ಶೆಟ್ಟಿ, ಡಿಬಿಸಿ ಶೇಖರ್, ಸುನಿಲ್ ನೆಲ್ಲಿಗುಡ್ಡೆ ಹಾಗೂ ಖುಷಿ ಶೇಖರ್ ಅಭಿನಯಿಸಿದ್ದಾರೆ. ಸಿನಿಮಾದಲ್ಲಿ ನಾಯಕನಾಗಿ ಮೊಹಮ್ಮದ್ ನೈಮ್ ಹಾಗೂ ನಾಯಕಿಯಾಗಿ ಐಶ್ವರ್ಯ ಹೆಗಡೆ ಅಭಿನಯಿಸಿದ್ದಾರೆ. ಕಾರ್ಯಕಾರಿ ನಿರ್ಮಾಪಕರಾಗಿ ನಿಕ್ಷಿತ್ ರಾವ್ ಹಾಗೂ ನಿಧಿರಾವ್ ದುಡಿದಿದ್ದು ಈ ಸಿನಿಮಾಕ್ಕೆ ರವಿಚಂದನ್ ಛಾಯಾಗ್ರಹಣ ಮಾಡಿದ್ದಾರೆ. ಡಿಬಿಸಿ ಶೇಖರ್ ಈ ಸಿನಿಮಾಕ್ಕೆ ಸಂಭಾಷಣೆ ಹಾಗೂ ಸಾಹಿತ್ಯವನ್ನು ಬರೆದಿದ್ದು ಸಚಿನ್ ಶೆಟ್ಟಿ ಕುಂಬ್ಳೆ ಇವರ ಚಿತ್ರಕಥೆ ಇದೆ. ಮದನ್ ಹರಿಣೀರ್ ಅವರ ನೃತ್ಯ ನಿರ್ದೇಶನ, ನಾಸಿರ್ ಹಾಕಿಂ ಇವರ ಸಂಕಲನ, ದೇವಿ ಪ್ರಕಾಶ್ ರವರ ಕಲೆ, ವಿ ಮನೋಹರ್ ರವರ ಸಂಗೀತ ನಿರ್ದೇಶನ ಇರುವ ಈ ಸಿನಿಮಾಕ್ಕೆ ಮಾಸ್ ಮಾದರ್ ಅವರು ಸಾಹಸ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾಕ್ಕೆ ವ್ಯಾಸರಾಜ್ ಸೋಸಾಳೆ, ಅನುರಾಧ ಭಟ್, ಪ್ರಕಾಶ್ ಮಹದೇವನ್, ಸುಹಾನ ಸೈಯದ್ ಹಾಡುಗಳನ್ನು ಹಾಡಿದ್ದಾರೆ. ರಾಮದಾಸ್ ಸಸಿತ್ಲು ಸಹ ನಿರ್ದೇಶಕರಾಗಿ ದುಡಿದಿರುವ ಈ ಸಿನಿಮಾಕ್ಕೆ ಬಾಲಕೃಷ್ಣ ಶೆಟ್ಟಿ ಪುತ್ತೂರ್ ಸಿನಿಮಾವನ್ನು ವಿತರಣೆ ಮಾಡಿದ್ದಾರೆ. ಬಹಳ ದಿನಗಳ ನಂತರ ತುಳುವಿನಲ್ಲಿ ಒಂದು ವಿಭಿನ್ನವಾದ ಕಥೆಯನ್ನು ಹೊಂದಿಕೊಂಡು ಬಂದಿರುವ ಸಿನಿಮಾ ಯೆರೆಗಾವಿಯ ಕಿರಿಕಿರಿ. ಸಿನಿಮಾದಲ್ಲಿ ಸಂಪೂರ್ಣವಾಗಿ ಹಾಸ್ಯದ ಸನ್ನಿವೇಶಗಳಿದ್ದು ಸಾಹಸ ನಿರ್ದೇಶನವನ್ನು ಬಹಳ ಚೆನ್ನಾಗಿ ತೋರಿಸಲಾಗಿದೆ. ಒಂದು ವಿಭಿನ್ನ ಕಥೆಯನ್ನು ಹೊಂದಿರುವ ಯೆರೆಗಾವಿಯ ಕಿರಿಕಿರಿ ಸಿನಿಮಾ ಕುಟುಂಬ ಸಮೇತ ನೋಡುವಂತಹ ಸಿನಿಮಾ. ಹಾಸ್ಯಮಯ ಸನ್ನಿವೇಶಗಳೊಂದಿಗೆ ಯಾರದ್ದು ತಪ್ಪಿಗೆ ಇನ್ಯಾರೋ ಕಿರಿಕಿರಿ ಅನುಭವಿಸುವುದು, ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಂಡು ಸತ್ಯದ ದಾರಿಯಲ್ಲಿ ನಡೆಯುವುದೇ ಜೀವನ ಎಂಬ ಸಂದೇಶವನ್ನು ಸಾರುವ ಕಥೆಯನ್ನು ಯೆರೆಗಾವಿಯ ಕಿರಿಕಿರಿ ಸಿನಿಮಾ ಹೊಂದಿದೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಯೆರೆಗಾವಿಯ ಕಿರಿಕಿರಿ ಸಿನಿಮಾವನ್ನು ನೋಡಿ ಚಿತ್ರತಂಡವನ್ನು ಹಾರೈಸಬೇಕೆಂದು ಕೇಳಿಕೊಳ್ಳುವ ನಮ್ಮ ಸಿನಿಲೋಕ. ಯೆರೆಗಾವಿಯ ಕಿರಿಕಿರಿ ಸಿನಿಮಾ ಬಿಗ್ ಸಿನಿಮಾಸ್, ಪಿ ವಿ ಆರ್,
ಸಿನಿಪಾಲಿಸ್, ಉಡುಪಿಯ ಕಲ್ಪನಾ, ಕಾರ್ಕಳದ ರಾಧಿಕಾ, ಮಣಿಪಾಲದ ಭಾರತ್ ಮಾಲ್ ಹಾಗೂ ಬೆಳ್ತಂಗಡಿಯ ಭಾರತ್ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಳ್ಳಲಿದೆ. ಚಿತ್ರರಂಗದ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ಏರೆಗಾವಿಯ ಕಿರಿಕಿರಿ.